ಇದರಲ್ಲಿ ನಮಗೆ ಒಂದು ಖುಷಿ ವಿಚಾರ ಏನು ಅಂತಂದ್ರೆ, ನಾವು ಸಂಜನಾ ಮ್ಯಾಮ್ ಅವರನ್ನ ಸೋಷಿಯಲ್ ಒಂದು ಮೀಡಿಯಾಗಳಲ್ಲಿ ಅವರ ಒಂದು ಜನ ಮೆಚ್ಚುವಂತಹ ಒಳ್ಳೆ ಕೆಲಸಗಳನ್ನ ನಾವು ನೋಡ್ತಾ ಇದ್ವಿ. ಅವಾಗವಾಗ ನೋಡ್ಬೇಕಾದ್ರೆ ಸೊ ಸಂಜನಾ ಮೇಡಮ್ ಇಂದ ನಮ್ಮ ಸಮುದಾಯದವರಿಗೆ ಏನಾದ್ರೂ ಒಂದು ಸಹಾಯ ಹಸ್ತ ಆಗ್ಬಹುದೇನೋ ಒಂದು ಅನ್ನೋ ಒಂದು ಕಾರಣಕ್ಕೆ ಸೊ ಅವರ ಒಂದು ಅವ್ರಿಗೆ ರಿಲೇಟೆಡ್ ಆದಂತಹ ಒಂದು ಅವರ ಪ್ಯೂನ್ ಇರ್ಬೋದು ಏನೋ ಗೊತ್ತಿಲ್ಲ ನಮ್ಗೆ. ಸೊ ಅವ್ರ ನಂಬರ್ನ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಸೊ ಅವ್ರು ಹೇಳಿದ್ರು ಸಂಜನಾ ಮ್ಯಾಮ್ಗೆ, ಇಲ್ಲ ಹಿಂಗೆ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ಸೊ ತುಂಬಾ ಸಫರ್ ಪಡ್ತಾ ಇದೆ ಈ ಒಂದು ಲಾಕ್ಡೌನ್ ಇಂದ. ನಾವಷ್ಟೇ ಅಲ್ಲ, ತುಂಬಾ ಸಾಕಷ್ಟು ಜನಗಳು ಸಹ ಇದರಿಂದ ತುಂಬಾ ಒಂದು ಏನು ಸಫರ್ ಪಡ್ತಾ ಇದ್ದಾರೆ. ಅವ್ರಿಗೆ ಒಂದು ದುಡಿಮೆ ಇಲ್ಲ, ಒಂದು ಪ್ರತಿಯೊಂದು ಇದರಿಂದನೂ ಅವರು ಸಂಕಷ್ಟದಲ್ಲಿದ್ದಾರೆ. ಅದೇ ರೀತಿ ನಾವು ಕೂಡ ಸಂಜನಾ ಮ್ಯಾಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಸೊ ಅವರು ಎಷ್ಟು ಒಂದು ಏನು ಅವರು ನಾನೊಂದು ಆಕ್ಟರ್ ಅನ್ನೋ ಒಂದು ಫೀಲಿಂಗ್ ಇಲ್ಲ ಅವ್ರಿಗೆ. ಒಂದು ಸೋಷಿಯಲ್ ವರ್ಕ್ನ ಸ್ಟಾರ್ಟ್ ಮಾಡಿದಾರಂದ್ರೆ ಎಲ್ಲರೂ ಸಮಾನರು ಅನ್ನೋ ಒಂದು ಮನೋಭಾವನೆಯಿಂದ ಸೊ ಅವರು ನಮ್ಗೆ ಇಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಫೋನಲ್ಲಿ ಅಂದ್ರೆ ಸ್ವತಃ ಅವರೇ ಫೋನ್ನ ಇಸ್ಕೊಂಡು ಸರಿಮಾ ಆಯ್ತು ನಮ್ಗೆ ನಿಮ್ಮವ್ರ ಬಗ್ಗೆ ತುಂಬಾ ಗೌರವ ಇದೆ, ಅದ್ರ ಜೊತೆಗೆ ನಿಮ್ ಕಮ್ಯುನಿಟಿ ಅವ್ರಂದ್ರೆ ನನ್ಗೆ ಇಷ್ಟ, ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ನನ್ನ ಕೈಲಾದಂತಹ ಸಹಾಯವನ್ನ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ಅದಾದ್ಮೇಲೆ ಅವರು ಒಂದು ಕೆಲವು ದಿನಗಳ ಕಾಲ ಅವರು ಸ್ವಲ್ಪ ನಮ್ಗೆ ಸಂಪರ್ಕಕ್ಕೆ ಸಿಕ್ಕಿರ್ಲಿಲ್ಲ. ಅವ್ರ ಹುಡುಗ ಅವ್ರ ಅಸಿಸ್ಟೆಂಟ್ ಸಿಕ್ಕಿದ್ರು, ಅವ್ರು ಸಿಕ್ಕಿರ್ಲಿಲ್ಲ. ಆದ್ರೂ ಸಹ ನಮಗೋಸ್ಕರ ಅಂತ ಹೇಳ್ಬಿಟ್ಟು ಅವ್ರ ಕೈಲಾದಂತಹ ಒಂದು ಸಹಾಯ ಮಾಡಿ ನಮ್ಗೆ ಸುಮಾರು 10 ಕಿಟ್ಗಳನ್ನ, ಅಂದ್ರೆ ಇವಾಗ ನಾವು ಒಂದು 3 ಜನ ಬಂದಿದೀವಿ. ಇವಾಗ ಏನ್ ಗೌರ್ಮೆಂಟ್ ರೂಲ್ಸ್ ಏನಿದೆ ಅದನ್ನ ನಾವು ಫಾಲೋ ಮಾಡ್ಬೇಕಾಗತ್ತೆ. ಸೊ ಇಲ್ಲೆಲ್ಲ ಬಂದ್ರೆ ಒಂದ್ ಸ್ವಲ್ಪ ಗರ್ದಿ ಆಗತ್ತೆ, ಜನಗಳು ಜಾಸ್ತಿ ಆಗ್ತಾರೆ ಒಂದ್ 10 ಮೆಂಬರ್ಸ್ ಬಂದ್ರೆ. ಆಮೇಲೆ ಅವರು ಕೂಡ ಇಂಥ ಸಂದರ್ಭದಲ್ಲಿ ನಾವು ಒಂದು ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗಿರ್ತೀವಿ. ಸೊ ನಾವು ಅಲ್ಲಿಂದ ಇಲ್ಲಿಗೆ ಬರ್ಬೇಕಂದ್ರೆ ಮಿನಿಮಮ್ ಒಂದು 500 ಇಂದ 600 ಬೇಕು. ಸೊ ಅದಕ್ಕೋಸ್ಕರ ಆ ಒಂದು ತೊಂದರೆ ನೀವು ತಗೋಬೇಡಿ. ಸೊ ನೀವು ಒಂದ್ 3 ಜನ ಬನ್ನಿ ಅಂತ ಅವರು ಕರೆಕ್ಟ್ ಒಂದು ಈ ಟೈಮಿಗೆ ಬನ್ನಿ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಅವ್ರ ಮಾತಿನ ಪ್ರಕಾರನೇ ನಾವು ಇವಾಗ ಬಂದು ಇಲ್ಲಿ ಅವ್ರ ಮನೆಯಲ್ಲಿ ನಿಂತ್ಕೊಂಡ್ಬಿಟ್ಟು ಖುಷಿಯಾಗಿ ಅವ್ರು ಕೊಟ್ಟಂತ ಕಿಟ್ಗಳನ್ನ ನಾವು ತಗೊಂತಾ ಇದೀವಿ. ಸುಮಾರು 10 ಕಿಟ್ಗಳನ್ನ ಅವರು ನಮ್ಗೆ ಕೊಟ್ಟಿದ್ದಾರೆ. ನಾವು ತುಂಬಾ ಸಂಕಷ್ಟದಲ್ಲಿ ಇರುವಾಗ ಫಿಲಂ ಆಕ್ಟರ್ ಆದಂತ ಸಂಜನಾ ಮೇಡಮ್ ಅವರು ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ನಾವು ವಿಜಯನಗರದಿಂದ ಬಂದಿದ್ದೀವಿ, 4 ಮೆಂಬರ್ಸ್ ಮಂಗಳಮುಖಿ ಬಂದಿದ್ದೀವಿ. ನಾವು ನಮ್ಗೆ ಇದೇ ತರಾನೇ ಅವರು ಎಲ್ರಿಗೂ ಹೆಲ್ಪ್ ಮಾಡುವಷ್ಟು ದೇವರು ಅವ್ರಿಗೆ ಶಕ್ತಿ ಕೊಡ್ಲಿ ಅಂತ ಭಗವಂತನ ಹತ್ರ ನಾನು ಕೇಳ್ಕೊಂತೀನಿ. ನಾನು ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ ಯು.